ಗೋಕಾಕ್ ತಾಲೂಕಿನ ಕೊನ್ನೂರು ಪುರಸಭೆ ಕಾರ್ಯಾಲಯ ಕೊನ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ದಿನ ಮಾಸ್ಕ್ ಡೇ ಆಚರಿಸಲಾಯಿತು. ಮಾಸ್ಕ್ ಡೇ ನಿಮಿತ್ತ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಮುದಾಯ ಸಂಘಟನಾ ಅಧಿಕಾರಿ ಸಂಪತ್ತರಾವ್ ಕುರುಣು ಮಾತನಾಡಿ, ಜಗತ್ತಿನಲ್ಲಿ ಕರೋನಾ ವೈರಸ್ನಿಂದ ಜಗತ್ತಿನಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ಅದಕ್ಕೆ ಇನ್ನೂ ಔಷಧಿ ಕಂಡುಹಿಡಿಯದ ಕಾರಣ ಜನರಿಗೆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜನರು ತಮ್ಮ ಆರೋಗ್ಯದ ಬಗ್ಗೆ ಮುಂಜಾಗ್ರತೆ ಕಾಯ್ದುಕೊಳ್ಳಲು ಜೂನ್ 18ರಂದು ಸರ್ಕಾರದ ಆದೇಶದಂತೆ ಮತ್ತು ಮುಖ್ಯಾಧಿಕಾರಿಗಳ ನಿರ್ದೇಶನದಂತೆ ಕೊಣ್ಣೂರಿನಲ್ಲಿ ಮಾಸ್ಕ್ ಡೇ ದಿನಾಚರಣೆಯನ್ನ ಆಚರಿಸಲಾಯಿತು. ಇನ್ನು ಮುಂದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಇರುವ ಮತ್ತು ಮಾಸ್ಕ್ ಧರಿಸದೇ ಇರುವವರಿಗೆ ಪುರಸಭೆಯ ವತಿಯಿಂದ ದಂಡ ವಿಧಿಸಲಾಗುವುದೆಂದು ಜನರಲ್ಲಿ ತಿಳುವಳಿಕೆ ನೀಡಿದ್ರು. ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಯಾವುದೇ ಒಂದು ಪ್ರಕರಣಗಳು ಇಲ್ಲ, ಬಹಳ ಸಂತೋಷದ ವಿಷಯ. ಅದೇ ರೀತಿ ನಮ್ಮ ಜನತೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಈ ಕೊರೋನಾ ರೋಗ ಎಷ್ಟು ವರ್ಷ ಇರ್ತದೆ ಅನ್ನೋದು ಗೊತ್ತಿಲ್ಲ. ಒಂದು ವರ್ಷ ಇರಬಹುದು, ಎರಡು ವರ್ಷ ಇರಬಹುದು, ಮೂರು ವರ್ಷ ಇರಬಹುದು. ಆದರೂ ನಾವು ಮನೆಯಲ್ಲಿ ಪ್ರತಿದಿನ ಎದ್ದ ಕೂಡಲೇ ಬಿಸಿನೀರನ್ನು ಕುಡಿಯುವಂತಹ ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕು. ಯಾವಾಗಲೂ ಬಿಸಿನೀರನ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕುಡಿಬೇಕು, ಅದರಂತೆ ಕೈಗಳನ್ನು ಸ್ವಚ್ಛವಾಗಿ ತಡ್ಕೋಬೇಕು. ನಾವು ಈಗಾಗಲೇ ನಾವು ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಬಸ್ನಲ್ಲಿ ಕುಳಿತೇವೆ, ಟ್ಯಾಕ್ಸಿಯಲ್ಲಿ ಕುಳಿತೇವೆ, ಟೂ ವೀಲರ್ನಲ್ಲಿ ಕುಳಿತೇವೆ, ಯಾವಾಗಲೂ ನೀವು ಬಂದ ತಕ್ಷಣ ಕೈ ತಡ್ಕೊಳ್ಳಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇಟ್ಕೊಂಡ್ರೆ ಬಹುಶಃ ಈ ಕೊರೋನಾ ರೋಗ ನಮಗೆ ಯಾವುದೂ ಸಮೀಪನ ಬರುವುದಿಲ್ಲ ಅಂತಕ್ಕಂಥ ಮಾತು. ಅದಲ್ಲದೆ ಸಾರ್ವಜನಿಕರ ಸಹಕಾರವಿಲ್ಲದೆ ರಾಷ್ಟ್ರೀಯ ಕಾರ್ಯಕ್ರಮ ಯಶಸ್ವಿಯಾಗುವುದು ಅಸಾಧ್ಯ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸ್ವಯಂ ಜಾಗೃತಿಯಿಂದ ಇದನ್ನ ಯಶಸ್ವಿಗೊಳಿಸಬೇಕು ಎಂದರು. ಸರ್, ಅದು ನಾವು ಪ್ರತಿಯೊಂದು ಕಾರ್ಯ ಮಾಡಬೇಕಾದ್ರೆ ನಮ್ಮ ನಮ್ಮ ಮಾನ್ಯ ಮುಖ್ಯಾಧಿಕಾರಿಗಳು ಹಿರೇಮಠ ಸಾಹೇಬರಾಗಲಿ, ನಮ್ಮ ಸಿಬ್ಬಂದಿ ವರ್ಗದವರಾಗಲಿ, ನಾವು ಕೂಡ ನಾವು ಸೇರಿ ಮಾಡ್ತಾ ಇದ್ದೇವೆ. ಅದನ್ನ ತಾವು ಹಿಂತಕೋಬೇಕಂತ ವಿಷಯಗಳೇನೂ ಇಲ್ಲ. ನಾವೆಲ್ಲರೂ ಸೇರಿನೇ ಈ ಒಂದು ಕೊನೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವಿನೋದ್ ಕರ್ನಿಂಗ್, ಪ್ರಕಾಶ್ ಕರ್ನಿಂಗ್, ಅಟಲ್ ಕಡಲ್ಗಿ, ಪುರಸಭೆ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆಯ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆಶಾ ಅಂಗನವಾಡಿ ಪೌರಕಾರ್ಮಿಕರು ಮತ್ತು ಪುರಸಭೆಯ ಸರ್ವ ಸಿಬ್ಬಂದಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.